ಇನ್ನು ಮುಂದಿನ ಸುದ್ದಿಗೆ ನಾವು ನೋಡೋದೇ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ಅವರನ್ನ ಆಸನ ನಿವಾಸಕ್ಕೆ ಕರೆತಂದು ಮಹಾಜರು ಮಾಡಲಾಗಿದೆ ಪ್ರಜ್ವಲ್ ಸಂಸದರಾದ ಸಂದರ್ಭದಲ್ಲಿ ಇದೇ ನಿವಾಸದಲ್ಲಿ ಅತ್ಯಾಚಾರ ಎಸ್ಕಿದ್ರು ಅಂತ ಸಂತ್ರಸ್ತೆ ದೂರ ನೀಡಿದ್ರು ಈ ನೆಲೆಯಲ್ಲಿ ಎಸ್ಐಟಿ ಜೊತೆಗೆ ಎಫ್ ಎಸ್ ಎಲ್ ತಂಡ ಕೂಡ ಪ್ರಜ್ವಲ್ ಮನೆಗೆ ಭೇಟಿ ನೀಡಿದ್ದು ಅನೇಕ ಮಾಹಿತಿಗಳನ್ನು ಕಲೆ ಹಾಕಿದೆ ಎನ್ನಲಾಗ್ತಿದೆ ಅಶ್ಲೀಲ ವಿಡಿಯೋ ಹಾಗೂ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಈ ಗ್ಯಾಪ್ ಅಲ್ಲಿ ಪವರ್ ಟಿವಿ ವಿಸ್ತಾರ ಪ್ರಜಾ ಟಿವಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಸಹೋದರ ಸೂರಜ್ ರೇವಣ್ಣ ಸಂಬಂಧಿಸಿದ ಒಂದು ಸುದ್ದಿ ಬರ್ತಿದೆ ಸಲಿಂಗ ಕಾಮ ರಿಲೇಟೆಡ್ ಕಾರ್ಯಕರ್ತನ ಮೇಲೆ ರೇಪ್ ಆಗಿದೆ ಅಂತ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋ ಸುದ್ದಿ ಬರ್ತಿದೆ ಡೋಂಟ್ ನೋ ಈ ಥರ ಸುದ್ದಿಯನ್ನು ಪ್ರಜಾ ಟಿವಿ ಪವರ್ ಟಿವಿ ಅಂಡ್ ವಿಸ್ತಾರದಲ್ಲಿ ಪಬ್ಲಿಷ್ ಮಾಡ್ತಿದ್ದಾರೆ ಆತ ದೂರು ಕೊಟ್ಟಿದ್ದಾನೆ ಅಂತ ಪಬ್ಲಿಷ್ ಮಾಡ್ತಿದ್ದಾರೆ